ಬೆಂಗಳೂರಿನ ಪವರ್ಫುಲ್ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರ ಕೂಡ ಒಂದು. ಪುಲಕೇಶಿ ನಗರ ಕ್ಷೇತ್ರದ ಟಿಕೆಟ್ ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಕೈ ತಪ್ಪಿ ಹೋಯ್ತಾ? ಬೇರೆ ಯಾರಾದರೂ ಕ್ಯಾಂಡಿಡೇಟ್ ಇದ್ದಾರಾ ಅಲ್ಲಿ? ವೆರಿ ಇಂಟ್ರೆಸ್ಟಿಂಗ್. ಎಷ್ಟೇ ಹೋರಾಟ ನಡೆಸಿದ್ರು ಕೂಡ ಅಖಂಡಗೆ ಕಾಂಗ್ರೆಸ್ ಟಿಕೆಟ್ ಮಿಸ್ ಆಯ್ತಾ? ಹಾಗಾದ್ರೆ ಯಾಕೆ, ಏನ್ ರೀಸನ್ ಇರಬಹುದು? ಅಖಂಡ ಶ್ರೀನಿವಾಸ್ ಮೂರ್ತಿ ಬದಲು ಯಾರಿಗೆ ಕಾಂಗ್ರೆಸ್ ನ ಟಿಕೆಟ್ ಸಿಗುತ್ತೆ? ಸಿದ್ದರಾಮಯ್ಯ ಅವರ ಬಣದಲ್ಲಿ ಆಪ್ತವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಪುಲಕೇಶಿ ನಗರದಿಂದ ಅಚ್ಚರಿಯ ಅಭ್ಯರ್ಥಿ ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ. ಆಲ್ರೆಡಿ ಜಮೀರ್ ಅವರು ಕೂಡ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಇದು ಪವರ್ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ನ್ಯೂಸ್. ಇದು ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ ಎಂ ಆನಂದ್ ಕುಮಾರ್ ಗೆ ಲಕ್ ಕುದುರುತ್ತಾ ಈ ವಿಚಾರದಲ್ಲಿ. ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಿಂದ ಹೆಬ್ಬಾಳ ಕಾರ್ಪೊರೇಟರ್ ಆಗಿದ್ರು ಎಂ ಆನಂದ್ ಕುಮಾರ್, ಅವರ ಹೆಸರು ಈಗ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಬದಲಿಗೆ ಮುನ್ನೆಲೆಯಲ್ಲಿದೆ. ಪುಲಕೇಶಿ ನಗರಕ್ಕೆ ಈ ಮುಂಚೆ ದೇವನಹಳ್ಳಿ ಕ್ಷೇತ್ರದ ಟಿಕೆಟ್ ಗೆ ಆನಂದ್ ಅವರು ಪ್ರಯತ್ನಿಸಿದ್ರು, ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಪುಲಕೇಶಿ ನಗರ ಟಿಕೆಟ್ ಇವರಿಗೆ ಸಿಗುತ್ತಾ ಅಂತ ಅನ್ಸ್ತಾ ಇದೆ. ಅಳದು ತೂಗಿ ಆನಂದ್ ಕುಮಾರ್ ಗೆ ಮಣೆ ಹಾಕ್ತಾ ಹೈಕಮಾಂಡ್. ಅಖಂಡ ಶ್ರೀನಿವಾಸ್ ಮೂರ್ತಿ ಅವರಿಗೆ ಕೈ ತಪ್ಪಿ ಹೋಗ್ಬಿಡ್ತಾ? ಪುಲಕೇಶಿ ನಗರ ಟಿಕೆಟ್ ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಬಹುತೇಕ ಮಿಸ್ ಆದಂತೆಯೇ ಲೆಕ್ಕ. ಎಸ್, ಹಾಗಾದ್ರೆ ಯಾಕೆ ಹೀಗಾಯ್ತು ಅಖಂಡ ಶ್ರೀನಿವಾಸ್ ಮೂರ್ತಿ ಅವರಿಗೆ? ಎರಡನೇ ಪಟ್ಟಿಲ್ ಬರುತ್ತೆ ಅಂತ ಇತ್ತು, ಮೂರನೇ ಪಟ್ಟಿಲ್ ಬರುತ್ತೆ ಅಂತ ಇತ್ತು, ಈಗ ಟಿಕೆಟೇ ಮಿಸ್ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಇನ್ಪುಟ್ ಹೆಡ್ ಲೋಕೇಶ್ ಗೌಡ್ರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಕೇಶ್, ಬೆಂಗಳೂರಿನ ಪವರ್ಫುಲ್ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪುಲಕೇಶಿ ನಗರ ಕೂಡ ಒಂದು. ನಾನಾಗಲೇ ಹೇಳ್ದಂಗೆ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಏನು ಸಾಮಾನ್ಯವಾದಂಥ ನಾಯಕರಲ್ಲ, ಅವರು ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಅವರಿಗೆ ಅವರದೇ ಆದಂಥ ಬೆಂಬಲಿಗರ ಸಹಕಾರ ಇದೆ. ಸೊ ಅವ್ರಿಗೆ ಟಿಕೆಟ್ ಮಿಸ್ ಆಗಿ ಕಾರ್ಪೊರೇಟರ್ ಆಗಿದ್ದಂಥ ಆನಂದ್ ಅವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ, ಏನು ಹೇಳ್ತೀರಿ? ಸಿಂಧೂರ, ಕಳೆದ 2018 ಚುನಾವಣೆಯಲ್ಲಿ ರಾಜ್ಯದ 224 ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದವರು ಅಖಂಡ ಶ್ರೀನಿವಾಸ್ ಮೂರ್ತಿ. ಪುಲಕೇಶಿ ನಗರದ ಅಖಂಡ ಶ್ರೀನಿವಾಸ್ ಮೂರ್ತಿ ಅತಿ ಹೆಚ್ಚು ಮತಗಳ ಅಂತರವನ್ನು ಪಡೆದು ಗೆಲುವನ್ನು ಸಾಧಿಸಿದರು. ಅಂತಹವರಿಗೆ ಯಾಕಪ್ಪ ಈ ಕಾಂಗ್ರೆಸ್ ಟಿಕೆಟ್ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ? ಮೊದಲ ಪಟ್ಟಿಯಲ್ಲಿ ಕಾಂಗ್ರೆಸ್ ಮೊದಲ ಪಟ್ಟಿಯಲ್ಲಿ 124 ಕ್ಷೇತ್ರಗಳಿಗೆ ಮತ್ತು ಎರಡನೇ ಪಟ್ಟಿಯಲ್ಲಿ ಬರಲಿಲ್ಲ, ಮತ್ತು ಮೂರನೇ ಪಟ್ಟಿ ಇವತ್ತು ಕೂಡ ಬಿಡುಗಡೆ ಮಾಡ್ತು, ಅದರಲ್ಲೂ ಕೂಡ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಹೆಸರು ಇರಲಿಲ್ಲ. ಮೊದಲ ಪಟ್ಟಿ ಬಂದ ತಕ್ಷಣ ಅವರು ಹೈಕಮಾಂಡ್ ಮನೆ ಬಾಗಿಲಿಗೆ ಮುಗಿ ಬಿದ್ದಿದ್ದೇ ಬಿದ್ದಿದ್ದು. ಸಿದ್ದರಾಮಯ್ಯ ಮನೆ ಬಾಗಿಲಿಗೆ ಹೋದರು, ಡಿ ಕೆ ಶಿ ಮನೆಗೆ ಹೋದರು, ಅಲ್ಲದೆ ಹೈಕಮಾಂಡ್ ನಾಯಕರನ್ನು ಸಂಪರ್ಕ ಮಾಡಿದರು, ಆದರೂ ಕೂಡ ಮೂರನೇ ಪಟ್ಟಿಯಲ್ಲಿ ಅವರ ಹೆಸರು ಕಾಣಿಸಲೇ ಇಲ್ಲ. ಈಗ ಒಂದು ಸ್ಪಷ್ಟ ಚಿತ್ರಣ ಪವರ್ ಟಿವಿಗೆ ಲಭ್ಯವಾಗಿದೆ. ಒಂದು ಅಚ್ಚರಿ ಅಭ್ಯರ್ಥಿಯನ್ನು ಪುಲಕೇಶಿ ನಗರದಿಂದ ಕಣಕ್ಕಿಳಿಸಲಿಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಅಂತ ಗೊತ್ತಾಗ್ತಿದೆ. ಅವರೇ ಹೆಬ್ಬಾಳದ ಮಾಜಿ ಕಾರ್ಪೊರೇಟರ್ ಆನಂದ್ ಕುಮಾರ್. ಆನಂದ್ ಕುಮಾರ್ ಅವರನ್ನ ಪುಲಕೇಶಿ ನಗರದಲ್ಲಿ ಕಣಕ್ಕಿಳಿಸಲು ತೀರ್ಮಾನ ಮಾಡಲಿಗೆ ಅಂತ ಹೇಳಲಾಗ್ತಿದೆ. ಇದಕ್ಕೆಲ್ಲ ಮೊದಲ ಕಾರಣ ಏನಂದ್ರೆ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಪ್ರಕರಣ ಸಿಂಧೂರ. ಯಾಕಂದರೆ ಈ ಸಂದರ್ಭದಲ್ಲಿ ಗಲಾಟೆ ಮಾಡಿಸಿದವರು ಬೆಂಗಳೂರಿನ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಸಂಪತ್ ರಾಜ್ ಅವರು ಈ ಗಲಾಟೆಗೆ ಕಾರಣ ಆದರು. ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಮನೆಗೆ ಬೆಂಕಿ ಹಚ್ಚಿದ್ರು, ಅದರಲ್ಲಿ ಇವರ ಕೈವಾಡ ಇತ್ತು ಸಂಪತ್ ರಾಜ್ ಅವರದು. ಆದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಿಲ್ಲ. ಇವರು ಯಾಕೆ ಕ್ರಮ ಕೈಗೊಳ್ಳಿಲ್ಲ ಪಕ್ಷ ಅನ್ನೋದಾದರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತರಾಗಿದ್ದಾರೆ ಸಂಪತ್ ರಾಜ್, ಹೀಗಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಿಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಬಣದಲ್ಲಿ ಸಂಪತ್ ರಾಜ್ ಗುರುತಿಸಿಕೊಂಡಿದ್ರೆ ಅಖಂಡ ಶ್ರೀನಿವಾಸ್ ಮೂರ್ತಿ ಜಮೀರ್ ಅಹಮದ್ ಅವರ ಆಪ್ತ, ಜಮೀರ್ ಅಹಮದ್ ಸಿದ್ದರಾಮಯ್ಯ ಅವರ ಆಪ್ತ. ಇದೇನಾದ್ರು ಒಂದು ವೇಳೆ ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಟಿಕೆಟ್ ಕೈ ತಪ್ಪಿದ್ದೇ ಆಗಿದ್ದಲ್ಲಿ ಈ ಡಿ ಕೆ ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯ ಬಣದ ನಡುವಿನ ಸಮರ ಇನ್ನಷ್ಟು ತಾರಕಕ್ಕೇರಿರುತ್ತದೆ. ಇನ್ನೊಂದು ಪ್ರಶ್ನೆ ಇಲ್ಲಿ ಬಹಳ ಪ್ರಮುಖವಾದಂತ ಪ್ರಶ್ನೆ. ಅಖಂಡ ಶ್ರೀನಿವಾಸ್ ಮೂರ್ತಿ ಅಲ್ಲಿ ನೀವೇ ಹೇಳದಂಗೆ ಕಳೆದ ಬಾರಿಯ ಚುನಾವಣೆಯಲ್ಲಿ 224 ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಂತ ಅಭ್ಯರ್ಥಿ. ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಈ ಬಣ ರಾಜಕೀಯದ ಸಲುವಾಗಿ ರಿಸ್ಕ್ ತೆಗೆದುಕೊಳ್ತಾ ಇದೆ ಈ ಚುನಾವಣೆಯಲ್ಲಿ ಅಂತ ಅನ್ನಿಸ್ತಾ ಇಲ್ವಾ? ನೋ ಡೌಟ್ ಸಿಂಧೂರ, ಪ್ರತಿಯೊಬ್ಬರು ವಿರೋಧ ಪಕ್ಷದವರು ಹೇಳೋದೇನೆಂದ್ರೆ ಕಾಂಗ್ರೆಸ್ನ ಸೋಲಿಸಿಕ್ಕೆ ಬೇರೆ ಯಾವ ಪ್ರತಿಪಕ್ಷಗಳು ಬೇಕಿಲ್ಲ, ಕಾಂಗ್ರೆಸ್ನವರೇ ಸೋಲಿಸ್ತಾರೆ.
ಅನ್ನೋದು ಸಾಕಷ್ಟು ಸಂದರ್ಭಗಳಲ್ಲಿ ಸಾಕಷ್ಟು ಚುನಾವಣೆಗಳಲ್ಲಿ ಅದು ಸಾಬೀತಾಗ್ತಾ ಬರ್ತಾ ಇದೆ. ಯಾವತ್ತೂ ಕೂಡ ಒಗ್ಗಟ್ಟಿನಿಂದ ಹೋದಾಗ ಮಾತ್ರ ಈ ಮ್ಯಾಜಿಕ್ ನಂಬರ್ ಅನ್ನ ದಾಟಲಿಕ್ಕೆ ಸಾಧ್ಯ. ಆದರೆ ಕಾಂಗ್ರೆಸ್ ನಾಯಕರು ಯಾವತ್ತೂ ಸಹ ಒಗ್ಗಟ್ಟಿನಿಂದ ಹೋಗಿಲ್ಲ. ಸಾಮೂಹಿಕ ನಾಯಕತ್ವದ ಮೇಲೆ ನಾವು ಚುನಾವಣೆ ಎದುರಿಸ್ತೀವಿ ಅಂತ ಹೇಳ್ತಾರೆ, ಆದರೆ ಈ ರೀತಿ ಕಿತ್ತಾಡ್ತಾರೆ. ಈಗ 58 ಕ್ಷೇತ್ರಗಳು ಏನು ಬಾಕಿ ಇದೋ ಇಲ್ಲೂ ಕೂಡ 58 ಕ್ಷೇತ್ರಗಳಲ್ಲೂ ಸಿದ್ದರಾಮಯ್ಯ ಬಣದ ಒಬ್ಬ ಕ್ಯಾಂಡಿಡೇಟ್ ಮತ್ತು ಡಿ ಕೆ ಶಿವಕುಮಾರ್ ಬಣದ ಒಬ್ಬ ಕ್ಯಾಂಡಿಡೇಟ್, ಹೀಗಾಗಿ ಇಷ್ಟೊಂದು ಕಗ್ಗಂಟಾಗಿ ಉಳಿಲಿಕ್ಕೆ ಈ ಬಣ ರಾಜಕೀಯ, ಈ ಬಣ ರಾಜಕೀಯ ತಾರಕಕ್ಕೇರಿದ್ರಿಂದನೇ ಇಷ್ಟೊಂದು ಕಗ್ಗಂಟಾಗಿ ಉಳಿದಿದೆ. ಇನ್ನೂ ಕೂಡ 15 ಕ್ಷೇತ್ರಗಳಲ್ಲಿ ಬಾಕಿ ಉಳಿಸಿಕೊಂಡಿರೋದು ಕಾರಣ ಈ ಎರಡೂ ಬಣಗಳ ನಡುವಿನ ಸಮರ ತಾರಕಕ್ಕೇರಿರೋದು ಸಿಂಧೂರ. ರೈಟ್ ಲೋಕೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.